ಇನ್ನು ಕಳೆದ ಒಂದು ವಾರದಿಂದ ರಾಜ್ಯದಾದ್ಯಂತ ಭಾರಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ವಿಜಯನಗರದ ತುಂಗಭದ್ರಾ ಜಲಾಶಯ ಭರ್ತಿಗೆ ಕೇವಲ 6 ಅಡಿ ಮಾತ್ರ ಬಾಕಿ ಇದೆ 1633 ಅಡಿ ಎತ್ತರದ ಜಲಾಶಯದಲ್ಲಿ 1627 ಅಡಿ ನೀರು ಈಗಾಗಲೇ ಸಂಗ್ರಹ ಆಗಿದೆ 105 ಟಿಎಂಸಿಯ ಜಲಾಶಯದಲ್ಲಿ 83 ಟಿಎಂಸಿಗೂ ಹೆಚ್ಚು ನೀರು ಸಂಗ್ರಹ ಆಗಿದೆ 90000 ಕ್ಯೂಸೆಕ್ಸ್ ಅದಕ್ಕೂ ಅಧಿಕ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇದೆ ಧಾರಾಕಾರ ಮಳೆ ಸುರಿದ ಹಿನ್ನೆಲೆಯಲ್ಲಿ ನೀರಿನ ಒಳಹರಿವು ಹೆಚ್ಚಳ ಆಗಿದೆ ಜಲಾಶಯದ ಸುಂದರ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಟಿಬಿ ಡ್ಯಾಮ್ ತುಂಗಭದ್ರಾ ಜಲಾಶಯ ಇನ್ನೇನು ಭರ್ತಿಗೆ ಕೇವಲ 6 ಅಡಿ ಮಾತ್ರ ಬಾಕಿ ಇದೆ ನೀವು ಕೂಡ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಎಷ್ಟು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಆ ನಯನ ಮನೋಹರ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಆಗಮಿಸ್ತಾ ಇದ್ದಾರೆ वेंकटेश डीटेल्स कोई वेंकटेश राज्यदाद्यंत भारी मळे आगता है हिन्नेलेयल्लि विजयनगर तुंगभद्रा जलाशय भर्तिगे केवल 6 अडि मात्र बाकी इदे प्रवासिगरन्नु कूड नावु नोड्ता इद्दीवि जोतेगे होरहरिविन प्रमाणवु कूड इन्नु मुंदे हेच्चागुवंत साध्यते इदे अल्लिरुवंत ग्रामस्थरिगे अक्कपक्कद जनरिगे एनादरू सूचने कोडुवंत केलसवन्न जिल्लाडळित माडिदेया हेगे ಹೌದು ವಸದೇವ್ ಏನು ಮಲೆನಾಡು ಭಾಗದಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ನಿರಂತರ ಮಳೆಗೆ ಒಳಹರಿವು ಹೆಚ್ಚಳಾಗಿರತಕ್ಕಂತದ್ದು ಸೋ ಈ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ರೈತರ ಜೀವನಾಡಿ ಆಗಿರತಕ್ಕಂತ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿರತಕ್ಕಂತದ್ದು ಕೇವಲ ಇನ್ನ 6 ಅಡಿ ಮಾತ್ರ ಬಾಕಿ ಇರತಕ್ಕಂತದ್ದು ತುಂಗಭದ್ರಾ ಜಲಾಶಯ ತುಂಬಲಿಕ್ಕೆ ಸೋ ಈ ನಿಟ್ಟಿನಲ್ಲಿ ಪ್ರವಾಸಿಗರನ್ನ ತುಂಗಭದ್ರಾ ಜಲಾಶಯ ಕೈಬೀಸಿ ಕರೀತಾ ಇದೆ ಅಂತಾನೆ ಹೇಳಬಹುದು ವಸುದೇವ್ ಅದರ ಜೊತೆಗೆ ಏನು ಈ ತುಂಗಭದ್ರಾ ಜಲಾಶಯ ನದಿ ಪಾತ್ರದಲ್ಲಿ ಇರತಕ್ಕಂತ ಜನರಿಗೂ ಕೂಡ ಈಗಾಗಲೇ ಟಿಬಿ ಡ್ಯಾಮ್ ಒಂದು ನೋಟಿಸ್ ಅನ್ನು ಜಾರಿ ಮಾಡಿದೆ ಯಾರು ಕೂಡ ನದಿಗೆ ಹೋಗಬಾರದು ಮತ್ತು ಜಾನುವಾರುಗಳನ್ನು ತೆಗೆದುಕೊಂಡು ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರತಕ್ಕಂತದ್ದು ಆ ಜೊತೆಗೆ ಏನು ಒಂದು ಭಾಗದಲ್ಲಿ ಮಳೆಯಿಂದ ಜನರು ಸಂಪೂರ್ಣ ನಲಿಗೆ ಹೋಗಿದ್ರೆ ತುಂಗಭದ್ರಾ ಜಲಾಶಯಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಏನು ಸುಂದರವಾದಂತ ದೃಶ್ಯವನ್ನ ಕಣ್ತುಂಬಿಕೊಳ್ಳಕ್ಕೆ ಸಾಕಷ್ಟು ಪ್ರವಾಸಿಗರು ಕೂಡ ಈಗ ತುಂಗಭದ್ರಾ ಜಲಾಶಯದತ್ತ ಹರಿದು ಬರ್ತಾ ಇದ್ದಾರೆ ಒಟ್ಟಾರೆಯಾಗಿ ಏನು ಬಳ್ಳಾರಿ ವಿಜಯನಗರ ಮತ್ತು ಕೊಪ್ಪಳ ರಾಯಚೂರು ನಾಲ್ಕು ಜಿಲ್ಲೆಗಳ ನದಿಪಾತ್ರದ ರೈತರು ಏನಿದ್ದಾರೆ ರೈತರಿಗೆ ಈಗಾಗಲೇ ಟಿಬಿ ಬೋರ್ಡ್ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಈಗಾಗಲೇ ನೋಟಿಸ್ ಅನ್ನು ಜಾರಿ ಮಾಡಿದೆ ಮತ್ತು ಪರಿಹಾರಕ್ಕೆ ಒಂದು ವೇಳೆ ಏನಾದರೂ ಪ್ರವಾಹ ಪರಿಸ್ಥಿತಿ ಉಂಟಾದ್ರೆ ಬೇಕಾಗುವಂತಹ ಎಲ್ಲಾ ಪರಿಹಾರ ಕಾರ್ಯಗಳನ್ನು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ತುಂಗಭದ್ರಾ ಜಲಾಶಯ ಭರ್ತಿಗೆ ಕೇವಲ 6 ಅಡಿ ಮಾತ್ರ ಬಾಕಿ ಇದೆ ಅಂತಲೇ ಹೇಳಬಹುದು ವಸುದೇವ್ ಇದನ್ನು ಸದ್ಯ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಹೇಗಿದೆ ಏನಾದರೂ ಅನಾಹುತಗಳು ವರದಿ ಆಗಿದೆಯಾ ಹೇಗೆ ಹೌದು ವಸುದೇವ್ ಏನು ಗಣಿ ಜಿಲ್ಲೆ ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಕಳೆದ 3-4 ದಿನಗಳಿಂದ ಜಿಟಿ ಜಿಟಿ ಮತ್ತು ಮೋಡ ಕವಿದ ವಾತಾವರಣ ಬಿಟ್ರೆ ಇಲ್ಲಿ ಮಳೆಯ ಪ್ರಭಾವ ಏನಿಲ್ಲ ಆದ್ರೆ ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರಬೇಕು ಅಂತ ಹೇಳಿದ್ರೆ ಮಲೆನಾಡು ಭಾಗದಲ್ಲಿ ಮಳೆ ಆದ್ರೆ ಮಾತ್ರ ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರುತ್ತೆ ಸೊ ಈ ನಿಟ್ಟಿನಲ್ಲಿ ಮಲೆನಾಡು ಭಾಗ ಏನು ಪಶ್ಚಿಮ ಘಟ್ಟಗಳಲ್ಲಿ ಏನು ಮಳೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಬಳ್ಳಾರಿಯ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿರತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಜಲಾಶಯ ಭರ್ತಿಯಾಗಿದೆ ಆದ್ರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಮತ್ತು ಜಿಟಿ ಜಿಟಿ ಮಳೆ ಬಿಟ್ರೆ ಇಲ್ಲಿ ಮಳೆಯಿಂದ ಯಾವುದೇ ರೀತಿಯಾದ ಹಾನಿ ಕೂಡ ಆಗಿಲ್ಲ ಆದ್ರೆ ಪ್ರವಾಹ ಪರಿಸ್ಥಿತಿ ತುಂಗಭದ್ರಾ ನದಿಗೆ ನೀರನ್ನ ಬಿಟ್ರೆ ಜಲಾಶಯದಿಂದ ನೀರನ್ನ ಬಿಟ್ರೆ ಪ್ರವಾಹ ಪರಿಸ್ಥಿತಿ ಉಂಟಾಗ್ತದೆ ಹೀಗಾಗಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ವಸುದೇವ್ ಓಕೆ ಥ್ಯಾಂಕ್ ಯು ವೆಂಕಟೇಶ್ ಇನ್ನು ಇಪಿಎಸ್ ಓಪಿಎಸ್ ಬಣದ ನಡುವೆ ಹೊಡೆದಾಟ ನಡೆದಿದೆ ಪಳನಿಸ್ವಾಮಿ ಪನ್ನೀರ್ ಸೆಲ್ವಂ ಬೆಂಬಲಿಗರ ಕಿತ್ತಾಟ ಚೆನ್ನಯ್ಯ ಎಐಡಿಎಂಕೆ ಕಚೇರಿ ಮುಂದೆ ಹೈ ಡ್ರಾಮಾವೇ ನಡೆದಿದೆ ರಸ್ತೆಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಕಾರ್ಯಕರ್ತರು ಕಲ್ಲು ದೊಣ್ಣೆಯಿಂದ ಕಾರ್ಯಕರ್ತರ ಮಧ್ಯೆ ಹೊಡಿಬಡಿ ನಡೆದಿದೆ ನಾಯಕತ್ವದ ವಿಚಾರಕ್ಕೆ ಹೊಡೆದಾಟ ಮಾಡ್ಕೊಂಡಿದ್ದಾರೆ ಬೆಂಬಲಿಗರು ಜಯಲಲಿತಾ ನಿಧನದ ನಂತರದಲ್ಲಿ ಎಐಡಿಎಂಕೆ ಪಕ್ಷಕ್ಕೆ ಯಾರು ಉತ್ತರಾಧಿಕಾರಿ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಶಶಿಕಲಾ ಅವರು ಕೂಡ ಜೈಲು ವಾಸಿಯಾಗಿದ್ದರು ಆ ಸಂದರ್ಭದಲ್ಲಿ ಯಾರಾಗ್ತಾರೆ ಮುಂದಿನ ಸಿಎಂ ಅನ್ನುವಂಥದ್ದು ಮೊದಲನೇದಾಗಿ ಪನ್ನೀರ್ ಸೆಲ್ವಂ ಓ ಪನ್ನೀರ್ ಸೆಲ್ವಂ ಅವರನ್ನು ಮುಖ್ಯಮಂತ್ರಿ ಮಾಡಲಾಗಿತ್ತು ಅಲ್ಲೂ ಕೂಡ ಒಂದಷ್ಟು ಘರ್ಷಣೆ ಆಯಿತು ಅದಾದ ಬಳಿಕ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಲಾಗಿತ್ತು ಅದಾದ ಬಳಿಕ ಚುನಾವಣೆಗೆ ಹೋಯಿತು ಚುನಾವಣೆಗೆ ಹೋದ ನಂತರದಲ್ಲಿ ಸಂಪೂರ್ಣವಾಗಿ ಎಐಡಿಎಂಕೆ ಎಂಜಿಆರ್ ನಂತರ ಜಯಲಲಿತಾ ಅವರ ಒಂದು ಈ ಲೆಗಸಿ ಇತ್ತಲ್ಲ ಅದು ಸಂಪೂರ್ಣವಾಗಿ ಕುಸಿದು ಹೋಗಿಬಿಡ್ತು ಈಗ ಪಕ್ಷವನ್ನ ಮೇಲೆತ್ತುವವರು ಯಾರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿತ್ತು ಈ ಪಕ್ಷಕ್ಕೆ ಯಾರಾದರೂ ಈಗ ನಾಯಕರು ಬೇಕಲ್ವಾ ಜಯಲಲಿತಾ ನಂತರದಲ್ಲಿ ಯಾರು ಸಕ್ಸೆಸರ್ ಆಗ್ತಾರೆ ಮುಂದಿನ ನಾಯಕರು ಯಾರಾಗ್ತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿತ್ತು ಪನ್ನೀರ್ ಸೆಲ್ವಂ ಆಗ್ತಾರಾ ಅಥವಾ ಪಳನಿಸ್ವಾಮಿ ಆಗ್ತಾರಾ ಅಂತ ಈ ಇಬ್ಬರೂ ನಾಯಕರು ತಮ್ಮ ನಾಯಕತ್ವದಲ್ಲಿ ಸಂಪೂರ್ಣವಾಗಿ ವಿಫಲ ಆದರು ಅದಾದ ಬಳಿಕ
ಜಯಲಲಿತಾ ಪರಮಾಪ್ತೆ ಶಶಿಕಲಾ ಅವರನ್ನು ಕರ್ಕೊಂಡು ಬರಬೇಕು ಅನ್ನುವಂತದ್ದು ಕೂಡ ಸಾಕಷ್ಟು ಪ್ರಯತ್ನಗಳು ನಡೆಯಿತು ಆದರೆ ಅದು ಕೂಡ ಆಗಿಲ್ಲ ಇನ್ನು ಇವತ್ತು ಎಡಿಎಂಕೆ ಪಕ್ಷದಲ್ಲಿ ಉತ್ತರಾಧಿಕಾರಿಗಾಗಿ ತಿಕ್ಕಾಟ ನಡೆಯತಾ ಇದೆ ಕಿತ್ತಾಟವೂ ಕೂಡ ನಡೆದಿದೆ ಪಳನಿಸ್ವಾಮಿ ಹಾಗೂ ಪಲ್ಲೀರ್ ಸೆಲ್ವಂ ಮಧ್ಯೆ ಮುಖ್ಯ ಕಾರ್ಯದರ್ಶಿ ಸ್ಥಾನಕ್ಕಾಗಿ ಕಿತ್ತಾಟ ನಡೆಯತಾ ಇದೆ ನೆನ್ನೆ ನಡೆದಂತ ಪಕ್ಷದ ಸಭೆಯಲ್ಲಿ ಪಳನಿಸ್ವಾಮಿ ಎಡಿಎಂಕೆ ಪಕ್ಷದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ರು ಇನ್ನು ಪಕ್ಷದ ವೇದಿಕೆಯಲ್ಲಿ ಎಲ್ಲಾ ನಾಯಕರು ಪಳನಿಸ್ವಾಮಿ ಪರ ಒಲವನ ತೋರಿದ್ರು ಈ ವೇಳೆ ರೊಚ್ಚಿಗೆದ್ದಂತ ಪನ್ನೀರ್ ಸೆಲ್ವಂ ಬಣದ ಕಾರ್ಯಕರ್ತರು ದಾಂದಲೆಯನ್ನು ನಡೆಸಿದ್ದಾರೆ ಪಕ್ಷದಲ್ಲಿನ ನಾಯಕತ್ವದ ಹೊಡಕು ಬೀದಿ ಜಗಳವಾಗಿ ಎರಡು ಬಣದ ಕಾರ್ಯಕರ್ತರು ಪರಸ್ಪರ ಕಲ್ಲು ದೊಣ್ಣೆಗಳಿಂದ ಹೊಡೆದಾಡ್ಕೊಂಡಿದ್ದಾರೆ ಚೆನ್ನೈನ ಎಡಿಎಂಕೆ ಪಕ್ಷದ ಮುಖ್ಯ ಕಚೇರಿಯ ಮುಂಭಾಗ ಈ ಮಾರಾಮಾರಿ ನಡೆದಿದೆ